ದಿಗಂತ ಪತ್ರಿಕೆ ಅವರು ಏನೋ ಸ್ವಲ್ಪ ಬರೆದಿದ್ದಾರೆ ಅರ್ಥವಾಗದ ಸಿದ್ದು ಸಂಪನ್ಮೂಲ ನೀತಿ ಅಂತ ಹೆಡ್ಲೈನ್ ಮಾಡಿ ಹೂವು ಹಣ್ಣು ಮತ್ತು ತರಕಾರಿ ಬೆಳೆಯುವಲ್ಲಿ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿಯೇ ಅಗ್ರಸ್ಥಾನದಲ್ಲಿದೆ ನಂಜನಗೂಡಿನ ಏಲಕ್ಕಿ ಬಾಳೆಹಣ್ಣು ಮೈಸೂರಿನ ಮಲ್ಲಿಗೆ ಮತ್ತು ಕೊಡಗಿನ ಏಲಕ್ಕಿ ವಿಶ್ವಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮಾಡುವ ಮತ್ತು ಅದಕ್ಕೆ ಪೂರಕವಾದ ಮಾರುಕಟ್ಟೆ ವಾತಾವರಣ ಕಲ್ಪಿಸುವ ಬಜೆಟ್ ಆಲೋಚನೆ ಸ್ವಾಗತಾರ್ಹ ಇದೇ ವೇಳೆ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಕ್ಕೆ ಹೊಸ ಆಯಾಮ ನೀಡುವ ದಿಶೆಯಲ್ಲಿ ಈ ಬಜೆಟ್ನಲ್ಲಿ ಪ್ರಮುಖ ಆದ್ಯತೆ ನೀಡಲಾಗಿದೆ ಒಟ್ಟಿನಲ್ಲಿ ಎಲ್ಲ ಬಜೆಟ್ ಘೋಷಿತ ಯೋಜನೆಗಳಿಗೆ ಆರ್ಥಿಕ ಮೂಲ ಸಂಪನ್ಮೂಲ ಎಲ್ಲಿ ಇದೊಂದು ಯಕ್ಷ ಪ್ರಶ್ನೆ ಇದು ಪತ್ರಿಕೆಗಳು ಮಾನ್ಯ ಅಧ್ಯಕ್ಷರೇ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ದೇಶಪಾಂಡೆ ಅನ್ನೋರು ಡಾಕ್ಟರ್ ಖಲೀಲ್ ಅನ್ನೋರು ಒಂದು ವಿಶ್ಲೇಷಣೆ ಬರೆದಿದ್ದಾರೆ ಏನಪ್ಪ ಇದು ಅಂತಂದರೆ ಡೆಸ್ಪೈಟ್ ಪ್ರಿಡಿಕ್ಷನ್ ಆಫ್ ಡಿಫಿಕಲ್ಟೀಸ್ ಹೆಡ್ಲೈನ್ ಇದು ಹೆಡಿಂಗು ಡೆಸ್ಪೈಟ್ ಪ್ರಿಡಿಕ್ಷನ್ಸ್ ಆಫ್ ಡಿಫಿಕಲ್ಟೀಸ್ ದಿ ಬಜೆಟ್ ಮ್ಯಾನೇಜ್ಡ್ ಪ್ರೂಡೆಂಟ್ಲಿ ಯಾರು ಮಿಸ್ಟರ್ ಆರ್ ಎಸ್ ದೇಶಪಾಂಡೆ ಮಿಸ್ಟರ್ ಡಾಕ್ಟರ್ ಖಲೀಲ್ ಶಹಾ ಪ್ರೊಫೆಸರ್ ಫೈಸಾಕ್ ಅವರು ಬರೆದಿರೋದು ಇಷ್ಟಾದರೂ ಬಿ ಜೆ ಪಿಯವರು ವಿರೋಧ ಮಾಡ್ತಾರಲ್ರಿ ಹೇಳಿಯಪ್ಪ ನೀವೇ ಇಷ್ಟೆಲ್ಲ ಎಡಿಟೋರಿಯಲ್ಗಳು ನೋಡಿದ ಮೇಲೂ ಕೂಡ ಬಜೆಟ್ನಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಶುರು ಮಾಡಿದಾರಲ್ಲ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಬಜೆಟ್ ಏಮ್ಸ್ ಟು ಅಚೀವ್ ಡ್ರೀಮ್ ಆಫ್ ಈಕ್ವಲ್ ಸೊಸೈಟಿ ಬಜೆಟ್ ಏಮ್ಸ್ ಟು ಅಚೀವ್ ಡ್ರೀಮ್ ಆಫ್ ಈಕ್ವಲ್ ಸೊಸೈಟಿ ಇದರಲ್ಲಿ ಪ್ರೊಫೆಸರ್ ಜಾಪೆಟ್ ಅವರು ಇದನ್ನು ಬರೆದಿರ್ತಕ್ಕಂಥದ್ದು ಸರ್ ಈ ಥರ ಮಾನ್ಯ ಅಧ್ಯಕ್ಷರೇ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿಯವರು ನೋಡಿ ಅವರ ರಾಜಕೀಯ ಧೈರ್ಯ ಹೆಂಗಿದೆ ಬಂಡತನ ಹೆಂಗಿದೆ ಇಷ್ಟೆಲ್ಲ ಎಡಿಟೋರಿಯಲ್ ನೋಡಿದ ಮೇಲೆ ಸುಮ್ಮನೆ ಸ್ವಾಗತ ಮಾಡಬೇಕಲ್ವಾ ಹಾಂ ಸ್ವಾಗತ ಮಾಡಿದರೆ ಪ್ರತಿಭಟನೆ ಮಾಡಿ ಬಾವಿಗಿಳಿದು ಗಲಾಟೆ ಮಾಡಿ ಚೇರ್ಗೆಲ್ಲ ಪೇಪರ್ಗಳೆಸ್ತು ಈ ಥರ ಅನಾಗರಿಕ ವರ್ತನೆ ಮಾಡಿದ್ರಲ್ಲ ಇದನ್ನು ಸಹಿಸ್ಕೋಬೇಕಾ ಮನೆ ಅಧ್ಯಕ್ಷರೇ ನಾನು ಈ ಸಾರಿ ಇವೆಲ್ಲ ಗ್ಯಾರಂಟಿಗಳಿಂದ ಹೊಸ ಬಜೆಟನ್ನು 2022-27 ಮಾನ್ಯ ಅಧ್ಯಕ್ಷರೇ ಬಜೆಟ್ ಗಾತ್ರ 265,720 ಇತ್ತು 265,720 ನಾನು ಮಂಡಿಸಿರ್ತಕ್ಕಂಥ ಬಜೆಟ್ಟು 327,747 ರೂಪಾಯಿ ಅವ್ರು ಬಜೆಟ್ ಮಂಡಿಸಿದಂಥ ಬಜೆಟ್ಟು 222-23 265,720 ನಾನು ಮಂಡಿಸಿದ ಬಜೆಟ್ಟು 327,747 ದಟ್ ಮೀನ್ಸ್ ಟು ಶೇ 62,23-24 ಹೆಚ್ಚಾಗಿದೆ ಸುಮಾರು ದಿ ಗ್ರೋತ್ ರೇಟ್ ಈಸ್ 23% 23% ಗ್ರೋತ್ ಆಗಿದೆ ಮನೆ ಅಧ್ಯಕ್ಷರೇ ಅವರು ಕೂಡ ಎಲೆಕ್ಷನ್ ಬಜೆಟ್ ಮಂಡಿಸಿದರು ಎಷ್ಟಿಗೆ ಮಂಡಿಸಿದ್ರು ಅಂತಂದರೆ
ಮೂರು ಲಕ್ಷದ 9,182 ಕೋಟಿಗೆ ಮಂಡಿಸಿದ್ರು. 3,09,182 ಕೋಟಿ ಮಂಡಿಸಿದರು. ಅದರ ಮೇಲೆ ಅವರು ಎಲೆಕ್ಷನ್ ಬಜೆಟ್ ಅದು ಕೆಲವಕ್ಕೆಲ್ಲ ದುಡ್ಡೇ ಇಟ್ಟಿರಲಿಲ್ಲ, ಸುಮ್ಮನೆ ಘೋಷಣೆ ಮಾಡಿಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್, ಈ ಕಾರ್ಮಿಕ ಮಹಿಳೆಯರಿದ್ದಾರಲ್ಲ, ಅಸಂಘಟಿತ ಕಾರ್ಮಿಕ ಮಹಿಳೆಯರು, ಅವ್ರಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಬಜೆಟ್ನಲ್ಲಿ ಇಲ್ಲವೇ ಇಲ್ಲ, ಅದು ಪ್ರಾವಿಷನೇ ಇಲ್ಲ, ಘೋಷಣೆ ಮಾಡಿಬಿಟ್ಟಿದ್ರು. ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ ನಾನು. ಆಮೇಲೆ ನಾವು ಕೆಲವೆಲ್ಲ ಕಾರ್ಯಕ್ರಮಗಳಿಂದ ಹಣ ಕಡಿಮೆ ಮಾಡಿಬಿಟ್ಟಿದ್ದೀರಿ, ಕೃಷಿಗೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀರಿ. ನಾವು 4,000 ವರ್ಷ ತಿಂಗಳಿಗೆ 4,000 ಕೋಟಿ ಕೊಡ್ತಿದ್ದೋ ಅಲ್ಲ, ವರ್ಷಕ್ಕೆ 4,000 ಕೋಟಿಗೆ ಕಡಿಮೆ ಮಾಡಿಬಿಟ್ಟಿದ್ದೀರಿ. ಮೊದಲನೇ ವರ್ಷ 7,500 ಕೊಟ್ಟರು, ಮೂರನೇ ವರ್ಷ 4,000 ಕೊಟ್ಟರು. ಆಮೇಲೆ ನಾವು ಮಾನ್ಯ ಅಧ್ಯಕ್ಷರೇ ವರ್ಷಕ್ಕೆ 48,000 ರಿಂದ 60,000 ಪ್ರತಿಯೊಬ್ಬರಿಗೆ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅದರಲ್ಲಿ ರೈತರು ಬರ್ತಾರೆ. ಅದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ 4,000 ರಿಂದ 5,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕ ಮಾಡಿದ್ವಿ. 1,30,000 ಕುಟುಂಬಗಳಿವೆ. ಆಮೇಲೆ ಕೃಷಿ ಭಾಗ್ಯ ಯೋಜನೆ ನಿಲ್ಲಿಸೇ ಬಿಟ್ಟಿದ್ರು ಇವರು. ಕೃಷಿ ಭಾಗ್ಯ ಯೋಜನೆ ಎವಾಲ್ಯೂಯೇಷನ್ ಆಗಿದೆ, ಅದು ನಿಲ್ಲಿಸಬಾರ್ದು ಅಂತ ಹೇಳಿದ್ದಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು. ಅದು ನಿಲ್ಲಿಸ್ಬಿಟ್ಟಿದ್ರು. ನಾವು ಮಳೆ ಆಶ್ರಯದಲ್ಲಿ ಯಾರು ಬೆಳೆ ಬೆಳೀತಾರೆ ಆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಕೃಷಿ ಭಾಗ್ಯ ಕಾರ್ಯಕ್ರಮ ಜಾರಿಗೆ ತಂದಿದ್ದು, ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಯಂತ್ರೋಪಕರಣಗಳನ್ನ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಬಾಡಿಗೆ ಕೊಡ್ತಾ ಇರಲಿಲ್ಲ. ಯಂತ್ರಧಾರೆ ಯೋಜನೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ನಾವು ರೈತರಿಗೆ 3,00,000 ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾ ಇದ್ದೋ, ಈಗ ಅದನ್ನು 3,00,000 ರಿಂದ 5,00,000 ಮಾಡಿದ್ದೀವಿ. ಈಗ ರೈತರು 5,00,000 ಬಡ್ಡಿ ಕೊಡೋಕ್ಕಿಲ್ಲ, ಸಾಲ ತಗೊಂಡ್ರೆ ಬಡ್ಡಿ ಕೊಡೋಕ್ಕಿಲ್ಲ. ಆಮೇಲೆ 10,00,000 3% ಮಾತ್ರ ಬಡ್ಡಿ ಇತ್ತು, ಈಗ ಅದನ್ನು 15,00,000 ಮಾಡಿದ್ದೀವಿ. 15,00,000 3% 5,00,000 ನೋ ಇಂಟ್ರೆಸ್ಟ್, 15,00,000 3% ಮಾತ್ರ. ಇದು ರೈತರಿಗೆ ಅನುಕೂಲ ಆಗೋದಿಲ್ಲ. ಆಮೇಲೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ 8ನೇ ತರಗತಿವರೆಗೆ ಅವರು ಒಂದು ವಾರದಲ್ಲಿ 1 ದಿನ ಮೊಟ್ಟೆ ಕೊಡ್ತಾ ಇದ್ರು. ನಾವು 9-10ನೇ ತರಗತಿ ವಿದ್ಯಾರ್ಥಿಗಳಿಗೂ ಸೇರಿ 1 ರಿಂದ 9-10ರವರೆಗೆ 2 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. 2 ಡೇಸ್ ಇನ್ ಎ ವೀಕ್. ಎಲ್ಲ ಅವನು ನಮ್ಮ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಬಂದಿದ್ದಾರ, ಕೌನ್ಸಿಲ್ ಇದ್ದಾರ. 2 ವಾರದಲ್ಲಿ ಭಾಳ ಹೇಳ್ತಾರೆ ಮಾನ್ಯ ಅಧ್ಯಕ್ಷರು, ನಾವು ಏನು ಕಟ್ಟಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ.